ಉಜ್ಜಯಿನಿಯ ಮಹಾಕಾಳೇಶ್ವರ ಕಾರಿಡಾರ್ ಉದ್ಘಾಟನೆಗೆ ಈಗಾಗಲೇ ಕೊನೆ ಕ್ಷಣದ ತಯಾರಿ ನಡೀತಾ ಇದೆ. ಈ ಕಾರಿಡಾರ್ನ ವಿನ್ಯಾಸ ಏನು, ಅದರ ಸಂಪೂರ್ಣವಾದಂತಹ ಮಾಹಿತಿ, ಯಾವ ರೀತಿಯಾಗಿ ವಿನ್ಯಾಸವನ್ನ ಮಾಡಲಾಗಿದೆ, ಎಲ್ಲಿಂದ ಕಲ್ಲುಗಳನ್ನ ತೆಗೆದುಕೊಂಡು ಬಂದು ವಿನ್ಯಾಸವನ್ನ ಮಾಡಲಾಗಿದೆ ಅನ್ನುವಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ನನ್ನ ಏನಂದ್ರೆ ಎಡಭಾಗದಲ್ಲಿ ನೋಡ್ತಾ ಹೋದ್ರೆ ಈ ದೇವಸ್ಥಾನದ ಸಂಪೂರ್ಣವಾದಂತಹ ಚಿತ್ರಣ ಸಿಗ್ತಾ ಹೋಗುತ್ತೆ ನಿಮಗೆ. ಆ ಆರಂಭಿಕ ಹಂತಗಳಲ್ಲಿ ನೀವು ನಂದಿ ದ್ವಾರದಿಂದ ಬರಬೇಕಾಗುತ್ತೆ. ನಂದಿ ದ್ವಾರ ಆರಂಭಿಕ, ಯಾಕಂದ್ರೆ ಯಾವುದೇ ಒಂದು ಹಿಂದೂ ದೇವಸ್ಥಾನಕ್ಕೆ ಎಂಟ್ರಿನ ಕೊಡಬೇಕಾದ್ರೆ ಅಂದ್ರೆ ಮೊದಲನೇದು ನಂದಿಗೆ ಶಿವನ ಏನಂದ್ರೆ ಇಂಪಾರ್ಟೆಂಟ್ ಆಗಿರುವಂತದ್ದು, ಶಿವನ ಏನೋ ವಾಹನ ಆಗಿರುವಂತದ್ದು ನಂದಿ. ಆ ನಂದಿಯ ಮೂಲಕವಾಗಿ ಎಂಟ್ರಿನ ಕೊಡುವಂತಹ ಕೆಲಸವನ್ನ ಇಲ್ಲೂ ಸಹಿತ ಮಾಡಿದ್ದಾರೆ. ಮತ್ತೆ ಅದರ ಜೊತೆಗೆ ಒಟ್ಟು 108 ಕಂಬಗಳನ್ನ ಏನಂದ್ರೆ ನೀವು ನಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಒಟ್ಟು 900 ಮೀಟರ್ಗಳ ಕಾಲ ನಡ್ಕೊಂಡು ಹೋಗ್ತೀರಾ. ಆ 900 ಮೀಟರ್ಗಳ ಅಂದ್ರೆ ಆಲ್ಮೋಸ್ಟ್ 1 ಕಿಲೋಮೀಟರ್. ಆ 1 ಕಿಲೋಮೀಟರ್ ಉದ್ದಕ್ಕೂ ಸಹಿತ ನಿಮಗೆ ಒಟ್ಟು 108 ಕಂಬಗಳು ಸಿಗ್ತಾ ಹೋಗುತ್ತೆ. ಆ 108 ಕಂಬಗಳಲ್ಲೂ ಸಹಿತ ಶಿವನ ಅವನ ಏನಂದ್ರೆ ಅವತಾರಗಳು, ಅವನು ನಡೆಸ್ಕೊಂಡು ಬಂದಿರತಕ್ಕಂತಹ ರೀತಿ ಮತ್ತು ಅವನ ಜೀವನ ಚರಿತ್ರೆ ಎಲ್ಲವನ್ನ ಸಹಿತ ಕೆತ್ತುವಂತಹ ಕೆಲಸವನ್ನ ಇಲ್ಲಿ ಮಾಡಿದ್ದಾರೆ. ಮತ್ತೆ ಅದರ ಜೊತೆಗೆ ಈ ಕಂಬಗಳೆಲ್ಲ ಜೊತೆ ಜೊತೆಗೆ ಏನಂತಂದ್ರೆ ಮಂಟಪಗಳನ್ನ ಮಾಡಿದ್ದಾರೆ. ಒಂದೊಂದು ಮಂಟಪಗಳಲ್ಲೂ ಸಹಿತ ಒಂದೊಂದು ಪುರಾಣಗಳು ಹೇಳುವಂಥದ್ದು, ಶಿವನ ಯಾವ ರೀತಿಯ ಅವತಾರಗಳಿದ್ವು, ಅವನ ಅವತಾರಕ್ಕೆ ಏನಂತಂದ್ರೆ ಯಾವ ರೀತಿಯಾಗಿ ಏನಂದ್ರೆ ಜನಸೇವೆಯನ್ನ ಮಾಡಿದ್ರು, ಈ ಎಲ್ಲವನ್ನ ಸಹಿತ ಅಂದ್ರೆ ಲೋಕ ಕಲ್ಯಾಣಕ್ಕಾಗಿ ಯಾವೆಲ್ಲ ರೀತಿಯಾಗಿ ಅವತಾರಗಳನ್ನ ಪಡ್ಕೊಂಡ, ಈ ಎಲ್ಲಾ ವಿಚಾರಗಳನ್ನ ಸಹಿತ ಈ ಮಂಟಪಗಳಲ್ಲೇ ಕೆತ್ತಿದ್ದಾರೆ. ಯಾಕಂದ್ರೆ ನಡ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಶಿವನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಗೊತ್ತಾಗಲಿ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಅದರ ಜೊತೆಗೆ ಈಗ ಕಾಣಿಸ್ತಾ ಇರುವಂತದ್ದು ಇದೆಯಲ್ಲ, ಅದು ಏನಂದ್ರೆ ನಂದಿ ಕಂಬದ ರೀತಿಯಲ್ಲಿ ಮಾಡಿರುವಂತದ್ದು. ಅಲ್ಲಿಂದ ಏನಂದ್ರೆ ಸುತ್ತಮುತ್ತ ಒಟ್ಟು 9 ಜನ ಋಷಿಮುನಿಗಳು ಸಹಿತ ಕೂತ್ಕೊಂಡು ಏನಂದ್ರೆ ಮಂತ್ರ ಪಠಣ ಮಾಡುವಂತಹ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡಿದ್ದಾರೆ. ಮತ್ತೆ ಅದರ ಜೊತೆಗೆ ಜನರು ಬರ್ತಾ ಇರಲ್ಲ, ಆ ಜನರು ಬಂದಿರುವಂತವರಿಗೆ ಅಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ತೊಂದರೆ ಆಗಬಾರ್ದು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ಪ್ರವಾಸಿಗರು ಬಂದಿದ್ದೇ ಆದ್ರೆ, ಈ ಒಂದು ಸ್ಥಳವನ್ನು ನೋಡೋದಕ್ಕೆ ಬಂದಿದ್ದೇ ಆದ್ರೆ, ಒಂದೇ ಸಾರಿಗೆ ಒಟ್ಟು 2000 ಹೆಚ್ಚು ಜನರು ಬಂದು ಮಂಟಪದಲ್ಲಿ ಕೂತ್ಕೊಳ್ಳೋಕ್ಕೂ ಸಹಿತ ಅನುವನ್ನು ಮಾಡ್ಕೊಳ್ಳೋ ಸಲುವಾಗಿ ಇಲ್ಲಿ ಮಂಟಪವನ್ನು ಸಹಿತ ನಿರ್ಮಾಣವನ್ನು ಮಾಡಿದ್ದಾರೆ. ಅದೇ ಮಂಟಪದಲ್ಲಿ ಬಂದು 2000 ಜನ ಏಕಕಾಲದಲ್ಲಿ ಕೂತ್ಕೊಳ್ಳಬಹುದು. ದೇವರ ದರ್ಶನಕ್ಕಾಗೂ ಸಹಿತ ಕಾಲು ಕಾಯುವಂತಹ ಒಂದು ಪ್ರಮೇಯ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಆರಾಮಾಗಿ ಅವರು ವಿಶ್ರಾಂತಿಯನ್ನು ಪಡ್ಕೊಳ್ಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಆ ಒಂದು ಏನಂದ್ರೆ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಜೊತೆಗೆ ಪ್ರತಿ ಹಂತದಲ್ಲೂ ಸಹಿತ ಏನಂದ್ರೆ ಇತಿಹಾಸವನ್ನ ಸಾರುವಂಥದ್ದು, ಧಾರ್ಮಿಕತೆಯನ್ನ ಸಾರುವಂಥದ್ದು, ಹಿಂದೂ ಏನಂದ್ರೆ ನಂಬಿಕೆಗಳನ್ನ ಮತ್ತೆ ಹಿಂದೂ ಧರ್ಮದ ವಿಚಾರಗಳನ್ನ ಆಚರಣೆಗಳನ್ನ ಏನೋ ವಿಚಾರವನ್ನ ತೋರಿಸುವಂತಹ ಕೆಲಸವನ್ನ ಮಾಡೋದಕ್ಕೆ ಕೆತ್ತನೆ ಮೂಲಕವಾಗಿ ಪ್ಲಾನ್ ನ ಮಾಡ್ಕೊಂಡಿದ್ದಾರೆ. ಇದಕ್ಕಾಗಿ ಇವರು ಬಳಕೆ ಮಾಡ್ಕೊಂಡಿರ್ತಕ್ಕಂತಹ ಕಲ್ಲುಗಳಿದಾವಲ್ಲ, ಆ ಕಲ್ಲುಗಳು ಬಂದಿರುವಂಥದ್ದು ರಾಜಸ್ಥಾನದಿಂದ. ಮತ್ತೆ ಇಲ್ಲಿ ಏನೋ ಇಲ್ಲಿ ಕೆಲಸವನ್ನ ಮಾಡಿರುವಂಥದ್ದು ಸಹಿತ 2017 ಇಲ್ಲಿವರೆಗೂ ಸಹಿತ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದಿರುವಂತಹ ಏನಂದ್ರೆ ಇಲ್ಲಿ ಕಾರ್ಮಿಕರು ಸಹಿತ ಒಂದು ರಾಜಸ್ಥಾನ, ಒಡಿಶಾ ಮತ್ತೆ ಮಧ್ಯಪ್ರದೇಶ ಈ ಮೂರು ಭಾಗದಲ್ಲಿರುವಂತಹ ಜನರನ್ನ ನುರಿತವಾಗಿ ಏನಂದ್ರೆ ಇದರ ಬಗ್ಗೆ ಸಂಪೂರ್ಣವಾದಂತಹ ಜ್ಞಾನವಿರುವಂತವ್ರನ್ನ ಕರ್ಕೊಂಡು ಬಂದು ಇಲ್ಲಿ ನಿರಂತರವಾದಂತಹ ಒಂದು ಕೆತ್ತನೆ ಮಾಡಿರೋ ಸಲುವಾಗಿ ಇದು ಈಗ ಅತ್ಯದ್ಭುತವಾದಂತಹ ಶಿಲ್ಪವಾಗಿ ಏನಂದ್ರೆ ಹೊರಹೊಮ್ಮತಾ ಇದೆ. ಮತ್ತೆ ಇದಕ್ಕಾಗಿ ಮೊದಲು ಆರಂಭಿಕ ಹಂತಗಳಲ್ಲಿ ಈ ದೇವಸ್ಥಾನ ಕೇವಲ 2.82 ಹೆಕ್ಟರ್ ಭೂಮಿಯನ್ನ ಮಾತ್ರ ಹೊಂದಿತ್ತು. ತದನಂತರ ಯಾವಾಗ ಈ ಒಂದು ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಳ್ಳಲಾಗುತ್ತೆ ಮಧ್ಯಪ್ರದೇಶದ ಸರ್ಕಾರ, ಅದಾದ ನಂತರ ಇದಕ್ಕೆ ಏನಂದ್ರೆ ಬರೋಬ್ಬರಿ 47 ಹೆಕ್ಟರ್ಗಳಷ್ಟು ಭೂಮಿಯನ್ನ ಈ ಒಂದು ದೇವಸ್ಥಾನದ ಅಡಿಯಲ್ಲಿ ತೆಗೆದುಕೊಳ್ಳುತ್ತಾರೆ. ಅದರಲ್ಲಿ ಒಟ್ಟು 17 ಏನಂದ್ರೆ ಇದು ಹೆಕ್ಟರ್ಗಳಷ್ಟು ಭೂಮಿ ಈ ಒಂದು ಕೆರೆಗಾಗಿ ಮೀಸಲಿಟ್ಟಿದ್ದಾರೆ. ಈ ಕೆರೆಗಾಗಿ ಮೀಸಲಿಟ್ಟಿರುವಂತಹ ಕಾರಣಕ್ಕಾಗಿ ಏನಂದ್ರೆ ಮತ್ತಷ್ಟು ಒಂದು ರೀತಿಯ ದೇವಸ್ಥಾನಕ್ಕೆ ರಿಚ್ನೆಸ್ ಕಾಣುವಂಥದ್ದು. ಅಂದ್ರೆ ನದಿಯ ಪಕ್ಕದಲ್ಲಿ, ಕೆರೆಯ ಪಕ್ಕದಲ್ಲೇ ದೇವಸ್ಥಾನ ಇದೆ. ಈ ಕೆರೆಯ ಪಕ್ಕದಲ್ಲೇ ಇರುವಂತಹ ಕಾರಣಕ್ಕಾಗಿ ಕೆರೆಯನ್ನು ಅಭಿವೃದ್ಧಿ ಮಾಡುವಂತಹ ಕೆಲಸವನ್ನು ಸಹಿತ ಮಾಡಿದ್ದಾರೆ. ಈ ರುದ್ರಸಾಗರ ಅನ್ನುವಂತಹ ಕೆರೆ ಇದೆ ಅಲ್ಲ, ಸಂಪೂರ್ಣವಾಗಿ ಶುದ್ಧವಾಗಿದೆ. ಮುಂಚೆ ಇಷ್ಟೊಂದು ಶುದ್ಧವಾಗಿರ್ತಿರಲಿಲ್ಲ ಈ ಒಂದು ಕೆರೆ. ಹಾಗಾಗಿ ಈ ಕೆರೆಯನ್ನು ಸಹಿತ ಅಭಿವೃದ್ಧಿ ಮಾಡುವಂತಹ ಕೆಲಸವನ್ನ ಮಾಡಿದರೆ, ಒಟ್ಟಲ್ಲಿ ನೋಡ್ತಾ ಹೋದ್ರೆ ಮತ್ತೊಂದು ಧಾರ್ಮಿಕದ ಏನಂದ್ರೆ ಪ್ರವಾಸಿ ತಾಣವನ್ನ ಮಾಡೋದಕ್ಕೆ, ಮತ್ತೆ ಅದರಲ್ಲೂ ಪ್ರಮುಖವಾಗಿ 12 ಜ್ಯೋತಿರ್ಲಿಂಗಗಳಲ್ಲಿ ಮೂರನೇ ಅತ್ಯದ್ಭುತವಾದಂತಹ ಜ್ಯೋತಿರ್ಲಿಂಗಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಏನಂದ್ರೆ ಕಾಯಕಲ್ಪವನ್ನು ಕೊಟ್ಟಿರುವಂತದ್ದು ಒಂದು ರೀತಿಯ ಜನಸಾಮಾನ್ಯರು ಮತ್ತೆ ಭಕ್ತಾದಿಗಳು ಬರೋದಕ್ಕೆ ಏನಂದ್ರೆ ಒಂದು ರೀತಿಯ ಮನಸ್ಸು ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ, ಮತ್ತೆ ಧಾರ್ಮಿಕ ಟೂರಿಸಂ ಅನ್ನು ಬೆಳೆಸುವ ಸಲುವಾಗಲೂ ಸಹಿತ ಪ್ಲಾನ್ ಅನ್ನ ಮಾಡ್ಕೊಂಡಿರುವ ಹಾಗೆ ಕಾಣಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಶಂಪೂರ್, ನ್ಯೂಸ್ ಫಸ್ಟ್.